Hello friends, welcome to my channel. So, you are ready to make items. Chicken masala, 1 spoon akondidini. 1/4 spoon ashtu akondidini. Dhania powder, 1/2 spoon akondidini. Jeerige powder, 1 spoon inda onchur kadme akondidini. Illi salt akondidini. Taste nodi, nimge eshtu beko hakolli. Iga mosru akondidini. 1/4 liter adu mosru bekagutte. So mosru akondu ivaga ellanu chennagi mix maadkondu barana. Idu marination ge mix maadidini. Idu 1 hour ashtu chennagi marinate aagi. So, ಇಲ್ಲಿ ನಾನು ಏಲಕ್ಕಿ ಚಕ್ಕೆ ಲವಂಗ ಪುಲಾವ್ ಎಲೆ ಸ್ಟಾರ್ ಮರಾಠಿ ಮೊಗ್ಗು ಸ್ಟೋನ್ ಫ್ಲವರ್ ಇದರ ಜೊತೆಗೆ ಒಂದು ಸ್ವಲ್ಪ salt ಸ್ವಲ್ಪ ಎಣ್ಣೆ ಹಾಕೊಂಡು ನೀರನ್ನ ಚೆನ್ನಾಗಿ ಬಾಯಲ್ ಮಾಡ್ಕೊತೀನಿ ಈಗ ಸ್ವಲ್ಪ salt ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ತಿದ್ದೀನಿ ಇದಕ್ಕೆ ಒಂದು ಚೆನ್ನಾಗಿ ಇದು ಒಂದು ಬಾಯಲ್ ಬರಲಿ ಬಾಯಲ್ ಬರ್ತಿರಂಗೇನೆ ನಾವು ಅಲ್ಲೇನ ಬಾಸ್ಮತಿ ರೈಸ್ನ ಸೋಕ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಇದಕ್ಕೆ ಆಡ್ ಮಾಡೋಣ ಈಗ ಇಲ್ಲಿ ನಾನು ಇದು ಚಾರ್ಕೋಲ್ ಇದ್ರೆ ಚಾರ್ಕೋಲ್ ಅಲ್ಲಿ ಸ್ಮೋಕಿ ದಮ್ ಬಿರಿಯಾನಿ ಮಾಡಬಹುದು ಇಲ್ಲ ಅಂದ್ರೆ ಈ ತರ ತೆಂಗಿನ ಚಿಪ್ಪನ ಸ್ಟೋವ್ ಮೇಲೆ ಇಟ್ಬಿಟ್ಟು ಅದನ್ನ ಕೆಂಡಾನ ಕಾಯಿಸ್ಕೊಳ್ಳಿ ಇಲ್ಲಿ ನೀರು ಚೆನ್ನಾಗಿ ಬಾಯಲ್ ಆಗ್ತಿದೆ ಈಗ ಬಾಸ್ಮತಿ ರೈಸ್ ನ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಅಕ್ಕಿ ಹಾಕಿದಿನಿ ಇದು ಚೆನ್ನಾಗಿ ಒಂದ ಸ್ವಲ್ಪ 70% ಬಾಯಲ್ ಆಗತನಕ ಅಷ್ಟೇ ಇಟ್ರೆ ಸಾಕು ನಾನು ಇಲ್ಲಿ 2.5 ಗ್ಲಾಸ್ ಏನು ಹೇಳಿದ್ನಲ್ಲ ಆ ಗ್ಲಾಸ್ ಅಲ್ಲಿ ಯಾವಾಗಲೂ ಅಕ್ಕಿ ಎಷ್ಟು ಇರುತ್ತಲ್ಲ 1:3 ಆದ್ರೂ ಸರಿ 1:4 ಆದ್ರೂ ಸರಿ 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಅಥವಾ 4 ಗ್ಲಾಸ್ ನೀರು ಇಟ್ಕೊಂಡು ಈ ತರ ಬಾಸ್ಮತಿ ರೈಸ್ ನ ಬಾಯಲ್ ಮಾಡ್ಕೊಳ್ಳಿ 70% ಅಷ್ಟೇ ಆಗಬೇಕು ಜಾಸ್ತಿ ಬಾಯಲ್ ಮಾಡ್ಕೊಳ್ಳಕ ಹೋಗಬೇಡಿ ಇಲ್ಲಿ ಕೆಂಡಾ ಚೆನ್ನಾಗಿ ಕಾಯ್ತಿದೆ ಬಾಯಲ್ ಆಗಿದೆ 50% ಇಂದ ಮೇಲೆ 70% ಇಂದ ಕೆಳಗಡೆ ಆಗಿದ್ರೆ ಸಾಕು ಹಿಂಗ್ ಬ್ರೇಕ್ ಮಾಡಿ ನೋಡಿ ಆರಾಮಾಗಿ ಬ್ರೇಕ್ ಆಗ್ತಿದ್ರೆ ಇಟ್ ಇಸ್ ಡನ್ ಅಂತ ಈಗ ಇದನ್ನ ಸೆಪರೇಟ್ ಮಾಡ್ಕೊಳ್ಳೋಣ ವಾಟರ್ ಇಂದ ಇಲ್ಲಿ ಅನ್ನನ ಸೆಪರೇಟ್ ಮಾಡ್ಕೊಂಡಿದ್ದೀನಿ ನೀರಿಂದ ಚೆನ್ನಾಗಿ ಕುಕ್ ಆಗಿದೆ ಈಗ ಮ್ಯಾರಿನೇಷನ್ ಆಗಿರೋದು ಟೈಮ್ ಆಗಿದೆ ಆಲ್ಮೋಸ್ಟ್ 45 minutes ಆಗಿದೆ ಪ್ರಿಪೇರ್ ಮಾಡಕ್ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಒಂದು 5 ರಿಂದ ಬಿರಿಯಾನಿಗೆ ಒಂದು ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನ ಅದಕ್ಕೆ 5 ರಿಂದ 6 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಜೊತೆಯಲ್ಲಿ 1 ಸ್ಪೂನ್ ಅಷ್ಟು ತುಪ್ಪನೂ ಹಾಕೊಂಡಿದ್ದೀನಿ 2 ಪುಲಾವ್ ಎಲೆ ಇಷ್ಟು ಚಕ್ಕೆ ಹಾಕೊಳ್ತಿದ್ದೀನಿ ಮೊಗ್ ಹಾಕೊಳ್ತಿದ್ದೀನಿ ಚಕ್ಕೆ ಹಾಕೊಳ್ಳಿ 1/4 ಸ್ಟಾರ್ ಹಾಕೊಳ್ತಿದ್ದೀನಿ ಸ್ವಲ್ಪ ಸೋಂಪು ಹಾಕೊಳ್ತಿದ್ದೀನಿ ಸ್ಟೋನ್ ಫ್ಲವರ್ ಸ್ವಲ್ಪ ಹಾಕೊಳ್ತಿದ್ದೀನಿ ಕುರಿ ಮೆತ್ತಿ ಸ್ವಲ್ಪ ಹಾಕೊಳ್ತಿದ್ದೀನಿ 2 ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಫ್ರೈ ಮಾಡೋಕ್ಕೆ ಮೆಣಸಿನಕಾಯಿ ಹಾಕೊಂಡಿದ್ದೀನಿ 1/2 ಹೇಳು ನಿಮ್ಮ ಖಾರ ಎಷ್ಟು ಬೇಕೋ ನೋಡಿ ಹಾಕೊಳ್ಳಿ ಚಿಲ್ಲಿ ಪೌಡರ್ನು ಮ್ಯಾರಿನೇಷನ್ಗೆ ಹಾಕಿರ್ತೀವಿ 1 ಹಿಡಿಯಷ್ಟು ಪುದೀನ ಹಾಕೊಳ್ತಿದ್ದೀನಿ
ಕಾಶ್ಮೀರಿ ಒಂದಿಡಿ ಅಷ್ಟು ಹಾಕೊಳ್ತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಫ್ರೈ ಆಗಿದೆ. ನಾವೇನು ಮ್ಯಾರಿನೇಟೆಡ್ ಚಿಕನ್ ಇದೆಯಲ್ಲ ಅದನ್ನು ಇದ್ರ ಜೊತೆಗೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚಿಕನ್ ಮ್ಯಾರಿನೇಟ್ ಆಗಿರೋದನ್ನ ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೊಂದು 10 ನಿಮಿಷ ಬಿಡೋಣ ತಟ್ಟೆ ಮುಚ್ಚಿಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗಲಿ. ಇಲ್ಲಿ ನಾನು 2 ಲೇಯರ್ ದಮ್ ಕಟ್ಟಿದ್ದೀನಿ. ಇಲ್ಲಿ ಫಸ್ಟ್ ಲೇಯರಲ್ಲಿ ಈ ಥರ ನಾನ್ ವೆಜ್ ಚಿಕನ್ ಏನಿದೆಯಲ್ಲ ಚಿಕನ್ ಮತ್ತು ಗ್ರೇವಿನ ಸ್ವಲ್ಪ ಹಾಕೊಳ್ತಿದ್ದೀನಿ. ಸೊ ರೈಸ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಫ್ರೈಡ್ ಆನಿಯನ್ ಏನಿದೆಯಲ್ಲ ಫ್ರೈಡ್ ಆನಿಯನ್ನ ರೈಸ್ ಮೇಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಚಿಕ್ಕಿನ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕೇಸರಿ ಹಾಲನ್ನ ಒಂದು ಸ್ವಲ್ಪ ಮೇಲೆ ಹಾಕ್ಕೊಳ್ತಿದ್ದೀನಿ. ಚಿಕನ್ ಮಸಾಲ ಒಂದು ಲೇಯರು, ರೈಸ್ ಒಂದು ಲೇಯರು, ಫ್ರೈಡ್ ಆನಿಯನ್ ಒಂದು ಲೇಯರು, ಕೊತ್ತಂಬರಿ ಪುದೀನ ಮತ್ತು ಕೇಸರಿ ಹಾಲು ಏನಿದೆಯಲ್ಲ ಇದು ಒಂದು ಲೇಯರ್ ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಮತ್ತೆ ಚಿಕನ್ ಮಸಾಲ ಇನ್ನೊಂದು ಲೇಯರ್ ಹಾಕ್ಕೊಳ್ತಿದ್ದೀನಿ. ನಾನು ಇಲ್ಲಿ ತವ ಇಟ್ಬಿಟ್ಟು ತವ ಮೇಲೆ ಪಾತ್ರೆ ಇಡ್ತಾ ಇದ್ದೀನಿ. ಇವಾಗ ಇದೆಲ್ಲ ರೆಡಿ ಇದೆ. ಇದಕ್ಕೆ ನಾವು ಕೆಂಡ ಏನಿದೆಯಲ್ಲ ಅದನ್ನು ಹಾಕ್ಬಿಟ್ಟು ಮುಚ್ಚಿಬಿಡೋಣ. ಸೊ ನಾನು ಇಲ್ಲಿ ಇದಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ. ಮುಚ್ಚಬೇಕ. ಈಗ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಏನಾದ್ರು ಭಾರ ಇಟ್ಬಿಡೋಣ. ಈ ಥರ ಕುಕ್ಕರ್ನ ಮೇಲಿಟ್ಬಿಟ್ಟು ಮುಚ್ಚಿದ್ದೀವಿ. ಇದೊಂದು 25 ನಿಮಿಷ ಮೀಡಿಯಮ್ ಉರಿ ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಬರೋಣ, ಕುಕ್ ಮಾಡ್ಕೊಬರೋಣ. ಹಾಗಿದೆ, ಇಳಿಸ್ತಾ ಇದ್ದೀವಿ. ಫುಲ್ಲು ಚಾರ್ಕೋಲ್ ಸ್ಮೆಲ್ ಅಲ್ಲ, ಅದು ಇಟ್ಕೊಂಡಿರ್ತೀವಿ. ಫುಲ್ ಚಾರ್ಕೋಲ್ ಸ್ಮೆಲ್ ಬರ್ತಾ ಇದೆ, ನೋಡೋಣ ಹೆಂಗೆ ಬಂದಿದೆ ಅಂತ. ಸೊ ಇಲ್ಲಿ ನೋಡಿದ್ರಲ್ಲ, ದಿಸ್ ಇಸ್ ದ ಫಿನಿಶಿಂಗ್ ಟಚ್. ಎಲ್ಲ ಚೆನ್ನಾಗಿ ಹಿಡಿದಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ, ಟೇಸ್ಟು ಸಹ ತುಂಬ ಚೆನ್ನಾಗಿದೆ. ಅದು ಒಂಥರ ಏನಂತಾರ ಚಾರ್ಕೋಲ್ ಸ್ಮೆಲ್, ಅದು ಈ ಕೆಂಡ ಕಾಯಿಸಿ ಹಾಕಿದ್ವಲ್ಲ ಅದಕ್ಕೆ ಆ ಫ್ಲೇವರ್ ಎಲ್ಲ ಚೆನ್ನಾಗಿ ಒಂದೊಂದು ಪೀಸಲ್ಲೂ ಚೆನ್ನಾಗಿ ಸಿಗ್ತಿದೆ. ನೀವು ಈ ಥರ ಮಾಡಿ ಮನೇಲಿ ಟ್ರೈ ಮಾಡಿ ನೋಡಿ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋಣ. ಮರಿಬೇಡಿ ಈ ಲಾಗ್ ಇನ್ ಕೇಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ದ್ಯಾಟ್ ನನ್ನದು ನೆಕ್ಸ್ಟ್ ಲಾಗ್ಸ್ ಎಲ್ಲ ನಿಮ್ಮ ನೋಟಿಫಿಕೇಶನ್ ಪಾಪ್ ಅಪ್ ಆಗುತ್ತೆ ಅಂತ ಹೇಳ್ತಾ ಟ್ರೈ ಆ್ಯಂಡ್ ಟೇಸ್ಟ್ ಈ ಲಾಗ್ಸ್ ಇಲ್ಲಿ ಮುಗಿಸ್ತಿದ್ದೀನಿ. ಸಿ ಯು ಗೈಸ್.